ಎಲ್ಲಿದೆ ಈ ಆಟೋ ಚಾಲಕರ ಸಂಘ ನನಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರಿಗೆ, ಬೆಂಗಳೂರಲ್ಲೂ ಸಿಕ್ಕಾಬಿಟ್ಟೆ ಸುತ್ತಾಡ್ತಿದ್ದೆ, ಮೈಸೂರಲ್ಲೂ ಸಿಕ್ಕಾಬಿಟ್ಟೆ ಸುತ್ತಾಡ್ತಾ ಇದೆ. ಎಲ್ಲೆಲ್ಲಿ ನೋಡಿದ್ರು ಟಕ್ಕರ್ದು ಈ ಪೋಸ್ಟರ್ನ ನೋಡ್ತಾ ಇದೆ. ಸಮಟೈಮ್ಸ್ ರೋಡಲ್ಲಿ, ವಾಲಲ್ಲಿ ಇರ್ಬೋದು, ಅಥವಾ ಈ ರೀತಿ ಆಟೋಗಳ ಮೇಲಿರ್ಬೋದು, ಈ ರೀತಿ ನಾನು ಹೋಗಿದ್ದ ಕಡೆ ಎಲ್ಲ ಸಿಗ್ತಾ ಇತ್ತು. ಸೊ ಎಲ್ಲ ಕಡೆ ಮಸ್ತ್ ಪ್ರಮೋಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಟೋ ಚಾಲಕರ ಈ ಪ್ರೀತಿಗೆ ಎಷ್ಟು ಧನ್ಯವಾದಗಳನ್ನ ತಿಳಿಸಿದ್ರು ಅಷ್ಟು ಕಡಿಮೆ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬೊಬ್ಬರು ಆಟೋದವರು ಯಾವ್ಯಾವ ಪ್ಲೇಸಿಗೆ ಹೋಗ್ತಾರೋ ಗೊತ್ತಿಲ್ಲ. ಒಂದು ದಿನದಲ್ಲಿ ಅಷ್ಟು ಪ್ಲೇಸ್ಗಳನ್ನ ಸುತ್ತಾರೆ, ಅಷ್ಟು ಅಡ್ವರ್ಟೈಸ್ನ ಮಾಡ್ತಾರೆ, ಅಷ್ಟು ಜನಗಳಿಗೆ ವಿಷಯನ ತಲುಪಿಸ್ತಾರೆ. ನಾನೇ ಎಕ್ಸಾಂಪಲ್ಲು, ಯಾಕಂದರೆ ಅಷ್ಟೊಂದು ನೋಡಿದೆ ನಾನು, ಯಾವ್ದ್ಯಾವುದೋ ಪ್ಲೇಸಲ್ಲೆಲ್ಲ ನೋಡಿದೆ. ಅಂದ ಹಾಗೆ ಇದೇ May 6 ಟಕ್ಕರ್ ಮೂವಿ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟೆಲಿವಿಷನ್ ವರ್ಲ್ಡಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋ ರಂಜಿನಿ ರಾಘವನ್ ಅವರು ಹೀರೋಯಿನ್ ಆಗಿದ್ರೆ, ದರ್ಶನ್ ಅವರ ಅಕ್ಕನ ಮಗ ಮನೋಜ್ ಕುಮಾರ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಸೈಬರ್ ಕ್ರೈಮ್ ಬಗ್ಗೆ ಒಂದು ಸಬ್ಜೆಕ್ಟ್ ತೊಗೊಂಡು ಒಂದು ಸುಂದರವಾದಂತಹ ಮೂವಿನ ಮಾಡಿದ್ದಾರೆ. ಒಳ್ಳೆ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಮೆಸೇಜ್ ಓರಿಯೆಂಟೆಡ್ ಮೂವಿ, ಕಮರ್ಷಿಯಲ್ ಮೂವಿ, ಒಂದು ಒಳ್ಳೆ ಸಬ್ಜೆಕ್ಟ್ನ ಕಮರ್ಷಿಯಲ್ ಆ್ಯಂಗಲಲ್ಲಿ ಜನಕ್ಕೆ ತಲುಪಿಸ್ಬೇಕು ಅಂತ ಹೊರಟಿದ್ದಾರೆ. ಸೊ ಎಲ್ಲರೂ ಕೂಡ ಮಿಸ್ ಮಾಡಿದೆ. ಇದೇ May 6 ಟಕ್ಕರ್ ಮೂವಿನ ನೋಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ವಿಷಯನ ಎಲ್ಲ ಅಭಿಮಾನಿಗಳಿಗೂ ಮುಚ್ಚಿ. ಆ್ಯಕ್ಚುಲಿ ನಾನು ತುಂಬ ದಿನ ಆಯಿತು ಸ್ಟೋರೀಸ್ ಮಾಡಿಲ್ಲ. ಸೊ ಚಾನಲ್ ಫುಲ್ ಡೌನಲ್ಲಿದೆ. ಏನೇ ಮಾಡಿದ್ರೂ ವ್ಯೂಸ್ ಆಗಲ್ಲ. ನೀವೆಲ್ಲ ಶೇರ್ ಮಾಡಿದ್ರಷ್ಟೇ ತುಂಬ ಜನಕ್ಕೆ ತಲುಪುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.